ನಾವೆಲ್ಲರೂ ಬಂದ ಉದ್ದೇಶ ಮುನಿರತ್ನ ಅವರು ಇವತ್ತೇನಲ್ಲ, ಅವ್ರ ಇತಿಹಾಸನೇ ಹಂಗಿದೆ. ಅವ್ರದ್ದೇನು ಇವತ್ತು ಮೊದಲನೇದಲ್ಲ, ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಬಟ್ ಹಿಂದೆ ಸಿಕ್ಕಾಕೊಂಡಿರಲ್ಲ. ಈ ಥರದ ಸನ್ನಿವೇಶಗಳಲ್ಲಿ ಅವರು ಎಲ್ಲರೂ ಲಘುವಾಗಿ ಮಾತನಾಡ್ತಕ್ಕಂಥದ್ದು, ಸಿಂಗ್ಯುಲರ್ ಆಗಿ ಉಪಯೋಗಿಸ್ತಕ್ಕಂಥದ್ದು ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರನ್ನೂ. ಅದರಲ್ಲಿ ವಿಶೇಷವಾಗಿ ಮೊನ್ನೆ ದಲಿತರ ಬಗ್ಗೆ ಅವ್ರು ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಬಹುಶಃ ಇಡೀ ಸಮುದಾಯ, ಯಾವುದೇ ಒಂದು ನಮ್ಮ ಒಕ್ಕಲಿಗರ ಸಮುದಾಯ ಒಂದೇ ಅಲ್ಲ, ಇಡೀ ಸಮಾಜ ಅವರನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ. ನಮ್ಮ ಸರ್ಕಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ರಿಲೀಸ್ ಮಾಡಿದ್ದಾರೆ. ಮುಂದುವರೆದು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಕ್ರಮ ಜರುಗಿಸ್ಬೇಕು ಅದು ಜರುಗಿಸ್ತಾರೆ. ಆದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅವ್ರ ಮೇಲೆ ಈ ಥರದ ಒಬ್ಬ ಸಾಮಾನ್ಯ ಜನ ಮಾಡಿದ್ರೆ ನಾವು ಕ್ರಮ ತಗೋತೀವಿ, ಒಬ್ಬ ಜನಪ್ರತಿನಿಧಿ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಕ್ರಮವನ್ನು ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ದೀವಿ. ಯಾವ ರೀತಿಯ ಕ್ರಮ ಸೊ ಅವನು ಇಲ್ಲ ಸಲ್ಲದನ್ನು ಟ್ವೀಟ್ ಮಾಡಿ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ಭಾಳ. ಯಾಕೆಂದರೆ ರೆಕಾರ್ಡೆಲ್ಲ ಸುಟ್ಟಾಕಿದ್ದು ಗೊತ್ತಲ್ವ ನಿಮಗೆ, ಯು ಬಿ ಎಂ ಪಿದು ಕಾರ್ಪೊರೇಷನಲ್ಲಿ ಆ ಥರದ್ದೆಲ್ಲ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಅದರಿಂದ ಈ ಥರದ ಕಾನೂನು ವ್ಯಾಪ್ತಿಯಿಂದ ನುಳ್ಚ್ಕೊಳ್ತಕ್ಕಂಥ ಪ್ರಯತ್ನನೂ ಅವ್ರು ಮಾಡ್ತಾರೆ. ಅದಕ್ಕೆ ಆ ರೀತಿ ನುಳ್ಚ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಅವಕಾಶವನ್ನು ಕೊಡಬಾರ್ದು. ಸೊ ನ್ಯಾಯಾಂಗದಲ್ಲಿ ನಮ್ಮದು ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು. ಸೊ ನಮ್ಮ ವಕೀಲರು ಏನು ಇರ್ತಾರೆ, ಸೊ ದಾಖಲೆ ಸಮೇತ ಅವನಿಗೆ ಫೀಡ್ಬ್ಯಾಕ್ ಕೊಟ್ಟಾಗ ಮಾತ್ರ ಜುಡಿಷಿಯಲಿ ಅವನಿಗೆ ಶಿಕ್ಷೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚಿನ ಸೊ ಆಸಕ್ತಿಯನ್ನು ವಹಿಸಿ ಸರ್ಕಾರ ಮಾಡಬೇಕು ಅನ್ನೋದು. ಸೊ ಅದನ್ನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಬೇರೆ ಏಜೆನ್ಸಿಯಿಂದ ತನಿಖೆ ಮಾಡಿಸ್ಲಿಕ್ಕೂ ಸಹ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಲೋಕಾಯುಕ್ತ ಇರ್ಬೋದು, ಎಸ್ ಐ ಟಿ ಇರ್ಬೋದು, ಇನ್ನು ಯಾವುದು ಮೂಲಕ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅದನ್ನು ಸಹ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಂಥವನ್ನ ಇಂಥ ಸಮಾಜ ಘಾತಕರನ್ನ ಸೊ ತಗೊಂಬಂದು ಕಸ್ಟಡಿಗೆ ಬಿಡ್ತಕ್ಕಂಥದ್ದು, ಜುಡಿಷಿಯಲಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೂಕ್ತನ ಬೇಡವಾ? ಯಾರು ಸಿ ಟಿ ರವಿ ಹೇಳಿದ್ರ ಬೇಡ ಅಂತ, ಅಶೋಕ್ ಹೇಳಿದ್ರ ಪಾಪ ರೀ, ಮರ್ಯಾದೆ ಇದೇನು ರೀ ಅಶೋಕ್ಗೂ ಸಿ ಟಿ ರವಿಗೂ? ಅವ್ರು ಯಾರೋ ಯಾರೋ ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದರೆ ಭಾಳ ಭಾಳ ವೀರಾಶಯವಾಗಿ ಮಾತಾಡ್ತಾರಲ್ರಿ, ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ. ಇವ್ರದ್ದು ಏನು ಸ್ಟೇಟ್ಮೆಂಟು? ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನು ಹೇಳಿದಾರಲ್ಲ, ನಾವು ಅದನ್ನು ಹೇಳಲ್ಲ. ನಮ್ಗಾರ ಏನು ಏನು ಅರ್ಥ ಅದು? ಹಂಗಾರೆ ಸಿ ಟಿ ರವಿ, ಅಶೋಕ್ ಇವರೆಲ್ಲ ಸೇರಿಸಿ ಈ ಕಳ್ಸಕ್ಕೆ ರೆಡಿ ಇದ್ದಾರಾ? ಏನು ಅರ್ಥ ಅದು? ಬೇರೆಯವರಾದರೆ ಏನು ಬೇಕಾದ್ರೂ ಮಾತಾಡ್ತಾರೆ, ಕುಮಾರಸ್ವಾಮಿನೋ ಅಶೋಕ್ ಸಿ ಟಿ ರವಿ. ಸೊ ಕುಮಾರಸ್ವಾಮಿಯವರು ಅಶೋಕರು ಇವರು ಮೂರು ಜನ ಅವ್ನು ಡಿಪೆಂಡ್ ಮಾಡ್ಕೋತಾರೆ ಅಂದರೆ, ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತದ್ದು, ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಒಂದು ಸರಿ ಹೇಳಿದ್ದ ಅವನು ರಾಜಕೀಯಕ್ಕೆ ಬಂದ್ಬಿಡಲಿ ಮುಖ್ಯಮಂತ್ರಿ ಆಗಲಿ ಅಂತ. ಏನಿದ್ರೆಲ್ಲ ಅರ್ಥ? ಇದನ್ನೆಲ್ಲ ಸಹಿಸ್ಕೊಂಡು ಇವ್ರು ಮೂರು ಜನ ಒಕ್ಕಲಿಗರ ಲೀಡರ್ಗಳು ಒಪ್ಕೋತಾರೆ ಅಂದರೆ, ಇವರು ಒಕ್ಕಲಿಗರ ಸಮಾಜದ ಓಟ್ ಬೇಕು, ಒಕ್ಕಲಿಗರ ಸಮಾಜದ ಸಪೋರ್ಟ್ ಬೇಕು, ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ಪರಿಗೆ. ನಮಗೆ ಒಕ್ಕಲಿಗರು ಸಮಾಜ, ನಾವು ಓಟ್ ಕೊಟ್ಟವರೇ, ಓಟ್ ಕೊಟ್ಟಿಲ್ಲ ನಮಗೆ ತಿರಸ್ಕರಿಸೋರೆ, ನಮಗೆ ಭಾಗ ಮಾಡೋರೇನು ನೋಡಲ್ಲ. ನಾವು ಈಗ ರೂರಲ್ಲೆಲ್ಲೂ ಸೋತೋ, ಮಂಡ್ಯದಲ್ಲೂ ಸೋತೋ, ನಾವು ಸಮಾಜ ಯಾವತ್ತೂ ಬಿಟ್ಕೊಡೋಕ್ಕೆ ತಯಾರಿಲ್ಲ, ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಮಠವನ್ನು ನಾವು ಯಾವತ್ತೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಇವ್ರದ್ದು ಏನು ಉದ್ದೇಶ ಅಂತಲೇ ಅರ್ಥ ಆಗಲ್ಲ. ತಕ್ಷಣ ನಮ್ಮ ಸಿ ಟಿ ರವಿಯವರು, ಅಶೋಕರು, ಎಚ್ ಡಿ ಕುಮಾರಸ್ವಾಮಿಯವರು ವಿಷಾದ ವ್ಯಕ್ತಪಡಿಸ್ಬೇಕು. ಇದ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳ ಆದೇಶದ ಕ್ರಮ ಇಲಾಖೆಯಲ್ಲಿ ತಗೊಳ್ತಕ್ಕಂಥದ್ದು ಒಂದು ಕಡೆ ಆದರೆ, ಅವ್ರ ಪಾರ್ಟಿನಲ್ಲಿ ಬಿ ಜೆ ಪಿ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಒಂದು ನಿಮಿಷ ಹೇಳ್ಬಿಡ್ತೀನಿ, ಒಂದು ನಿಮಿಷ ಹೇಳ್ತೀನಿ. ಬಿ ಜೆ ಪಿ ಮೇಲೆ ಏನು ಮಾತೆತ್ತರೆ, ಅಮಿತ್ ಶಾ ಹತ್ರ ಹೋಯ್ತಾರೆ, ಮಾತೆತ್ತರೆ ಮೋದಿ ಹತ್ರ ಹೋಯ್ತಾರೆ, ಅದು ಇದು ಅಂತಾರಲ್ಲ ಕುಮಾರಸ್ವಾಮಿಯವರು. ಇವ್ರು ಮೂರು ಜನ ಜಾಯಿಂಟ್ ಆಗಿ, ಇವರು ಮಾಜಿ ಜನರಲ್ ಸೆಕ್ರೆಟರಿ, ಎಮ್ ಎಲ್ ಸಿ ಇದ್ದಾರೆ, ಅವ್ರು ವಿರೋಧ ಪಕ್ಷ ನಾಯಕರು, ಮೂರು ಜನ ಸೇರಿ ಅಮಿತ್ ಶಾ ಹತ್ರ ಮೋದಿ ಹತ್ರ ಹೋಗಿ ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡಬೇಕು. ಇಲ್ಲದೇ ಇದ್ದರೆ ಇವರು ಸಮಾಜ ವಿರೋಧಿ ಘಾತಕರು ಅಂತೇಳಿ ಸಮಾಜ ತೀರ್ಮಾನ ಮಾಡಬೇಕು.